ಹಲೋ ಫ್ರೆಂಡ್ಸ್, ಸಾಗರ ಟೆಕ್ಗೆ, ಟೆಕ್ ಕನ್ನಡಗೆ ಸ್ವಾಗತ. ಇವತ್ತು ನಾನು ನಿಮಗೆ ಎನ್ ವಿ ವೈ ಟಿ ವಿ ಅನ್ಬಾಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ಎನ್ ವಿ ವೈ ಟಿ ವಿ ಬಂದುಬಿಟ್ಟು ಸ್ಯಾಮ್ಸಂಗ್ನ ಸಬ್ ಬ್ರ್ಯಾಂಡ್ ಅಂತ ಹೇಳ್ತಾರೆ, ಬಟ್ ಅಫಿಷಿಯಲಾಗಿ ಗೊತ್ತಿಲ್ಲ. ಬಟ್ ಎಲ್ ಇ ಡಿ ಮತ್ತು ಮೀಡಿಯಮ್ ಯು ಎಸ್ ಬಿ 3.0 ಪ್ಲೇ ಆಗುತ್ತೆ, ವೈರ್ಲೆಸ್ ಡಿಸ್ಪ್ಲೇ ಇದೆ, ಹೆಚ್ ಡಿ ಎಮ್ ಐನ 3 ಪೋರ್ಟ್ ಇದೆ ಇದರಲ್ಲಿ, ಏರ್ ಪ್ಲೇ ಆಗುತ್ತೆ, ಮತ್ತು 52K ಟಿ ವಿ ಇದು. ಇದರಲ್ಲಿ ಒಂದು ಎ ಪ್ಲಸ್ ಡಿಸ್ಪ್ಲೇಸ್ ಪ್ಯಾನಲ್ಗಳನ್ನು ಯೂಸ್ ಮಾಡಿದ್ದಾರೆ. ನನಗೆ ಇದು ಕಾಸ್ಟ್ ಬಂದುಬಿಟ್ಟು 38,000 ಏನೋ ಆಗಿದೆ, ಮತ್ತು ಆನ್ಲೈನಲ್ಲಿ ತೊಗೊಂಡಿದ್ದಲ್ಲ ಇದು. ಇದು ವಾಲ್ ಮೌಂಟ್ ಕಿಟ್, ಇದು ಬಂದುಬಿಟ್ಟು ಶಾಪ್ನಲ್ಲೇ ತೊಗೊಂಡಿದ್ದು. ಡಿಸ್ಪ್ಲೇ ಆನ್ ಆದಾಗ ಹೀಗೆ ಬರುತ್ತೆ ಲೋಗೋ. ಇದು 1 GB ರ್ಯಾಮ್ ಬಂದುಬಿಟ್ಟು 1 GB ರ್ಯಾಮ್ ಮತ್ತು 8 GB ಇನ್ಬಿಲ್ಟ್ ಮೆಮೊರಿ ಇದೆ ಇದರಲ್ಲಿ. 0 dot ಡಿಸ್ಪ್ಲೇ ಇದು. ಇದು ಮತ್ತು ಮೊಬೈಲಿಂದ ಈ ಶೇರ್ ಅಂತ ಒಂದು ಆ್ಯಪ್ ಇದೆ, ಅದರಿಂದ ನೀವು ಡೈರೆಕ್ಟಾಗಿ ಮೊಬೈಲ್ನಲ್ಲಿ ಇರೋ ವೀಡಿಯೋಸ್ ಆಯಿತು, ಮೂವಿಗಳಾಯಿತು, ಸೀದಾ ಟಿ ವಿನಲ್ಲಿ ನೋಡ್ಬೋದು ನೀವು ಇದನ್ನು. ಇದರಲ್ಲಿ ನೆಟ್ಫ್ಲಿಕ್ಸ್ ಓಪನ್ ಆಗುತ್ತೆ, ಫೇಸ್ಬುಕ್ ಎಲ್ಲದೂ ಓಪನ್ ಆಗುತ್ತೆ, ಆ್ಯಂಡ್ರಾಯ್ಡ್ ಆ್ಯಪ್ಗಳು ಯೂಸ್ ಆಗುತ್ತೆ ಇದರಲ್ಲಿ, ಪ್ಲೇಸ್ಟೋರ್ ಇದೆ ಇದರಲ್ಲಿ. ಇದೀಗ ವರ್ಜನ್ ನಡೀತಾ ಇರೋದು 2.4 ವರ್ಜನ್ನಲ್ಲಿ ನಡೀತಾ ಇದೆ ಇದು. ಇದರಲ್ಲಿ ವೈಫೈನ ಡೈರೆಕ್ಟಾಗಿ ಕನೆಕ್ಟ್ ಮಾಡ್ಬೋದು. ಈಗ ನಾನು ನಿಮಗೆ ವೈಫೈ ಕನೆಕ್ಟ್ ಮಾಡಿ ತೋರಿಸ್ತೀನಿ ಹೇಗೆ ಯೂಸ್ ಆಗುತ್ತೆ ಅನ್ನೋದು. ನಮ್ಮದು ನೆಟ್ ಸ್ವಲ್ಪ ಸ್ಲೋ ಇರೋದಕ್ಕೋಸ್ಕರ ವೈಫೈ ಕರೆಕ್ಟಾಗಿ ಕನೆಕ್ಟ್ ಆಗ್ತಾ ಇಲ್ಲ, ತಕ್ಷಣ ಆಗುತ್ತೆ. ಕನೆಕ್ಟ್ ಆಗ್ತಾ ಇದೆ. ಇದನ್ನ ನಾನು ಒಂದು 1 weekಿಂದ ಯೂಸ್ ಮಾಡ್ತಾ ಇದ್ದೀನಿ ಟಿವಿನ. ತುಂಬ ಕ್ಲಿಯರ್ ಅಂದರೆ ಕ್ಲಿಯರ್ ಆಗಿದೆ ಟಿವಿ. ಸೋನಿ ಅಷ್ಟೇ ಕ್ಲಿಯರ್ ಇದೆ ಈ ಟಿವಿ ಯೂಸ್ ಮಾಡಿ, ಮತ್ತು ಸೌಂಡ್ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ ಸೌಂಡ್ ಕ್ವಾಲಿಟಿನೂ. ನೀವು ಇದರಲ್ಲಿ ಮೂವಿಗಳನ್ನು ವೀಡಿಯೋಗಳನ್ನು ನೋಡ್ಬೋದು, ಮತ್ತು ಮಲ್ಟಿಮೀಡಿಯಾ ಇದೆ. ಮಲ್ಟಿಮೀಡಿಯಾದಲ್ಲಿ ನೀವು ಯಾವ ಮೂವಿಗಳನ್ನು ಬೇಕಾದ್ರೂ ಯು ಎಸ್ ಬಿಗೆ ಹಾಕ್ಕೊಂಡು ನೋಡ್ಬೋದು. ಇದರಲ್ಲಿ ಯು ಸಿ ಬ್ರೌಸರ್ ಯೂಸ್ ಮಾಡ್ಬೋದು, ಏರ್ಪ್ಲೇ ಇದೆ, ಮತ್ತು ಯೂಟ್ಯೂಬ್ನಲ್ಲಿ ಏನು ಬೇಕಾದ್ರೂ ವೀಡಿಯೋ ನೋಡ್ಬೋದು. ಇ ಶೇರಿಂಗ್ ಅಂತ ಹೇಳಿದ್ನಲ್ಲ, ಅವು ಇ ಶೇರಿಂಗ್ ಮೂಲಕ ನೀವು ಮೊಬೈಲ್ನಿಂದ ಡೈರೆಕ್ಟಾಗಿ ಕನೆಕ್ಟ್ ಮಾಡ್ಬೋದು. ಫಸ್ಟ್ ಅನ್ಬಾಕ್ಸು ಇದು, ಹಾಗಾಗಿ ಸ್ವಲ್ಪ ನರ್ವಸ್ ಆಗಿದ್ದೀನಿ. ಆ್ಯಪ್ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಆ್ಯಪ್ ಸ್ಟೋರ್ನಲ್ಲಿ ನಿಮಗೆ ತುಂಬ ಆ್ಯಪ್ಗಳು ಸಿಗುತ್ತೆ. ಇದರ ವ್ಯೂವಿಂಗ್ ಆ್ಯಂಗಲ್ಲು ಯಾವ ಸೈಡಿಂದ ನೋಡಿದ್ರು ನೀವು ಒಂದೇ ಥರ ಕಾಣಿಸುತ್ತೆ. ಕೆಲವೊಂದು ಟಿ ವಿಗಳಲ್ಲಿ ನೀವು ವ್ಯೂವಿಂಗ್ ಆ್ಯಂಗಲ್ ಚೇಂಜ್ ಆಗಿರುತ್ತೆ, ಏನಂದರೆ ಅಡ್ಡ ಸೈಡಿಂದ ನೋಡಿದಾಗ ನಿಮ್ಗೆ ಏನೂ ಕಾಣಿಸಲ್ಲ ಸರಿಯಾಗಿ, ಬ್ಲರ್ ಆಗಿ ಕಾಣಿಸುತ್ತೆ. ಬಟ್ ಇದರಲ್ಲಿ ಆ ಥರ ಇಲ್ಲ. ತುಂಬ ಟೈಪ್ ಆಫ್ ಆ್ಯಪ್ಗಳಿದೆ, ಯೂಸ್ ಮಾಡ್ಬೋದು. ಇನ್ನು ದಿನನಿತ್ಯ ಒಂದು ಅನ್ಬಾಕ್ಸಿಂಗ್ ಈ ಚಾನಲ್ ಮೂಲಕ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು. ತುಂಬ ಥರ ಆ್ಯಪ್ಗಳಿದೆ, ಅವನ್ನ ಇನ್ಸ್ಟಾಲ್ ಮಾಡಿಕೊಂಡು ನೀವು ನೋಡ್ಬೋದು. 8 GB ರ್ಯಾಮ್ ಇರೋದು, 8 GB ಇನ್ಬಿಲ್ಟ್ ಇರೋದಕ್ಕೋಸ್ಕರ ನೀವು 8 GBಲ್ಲಿ ತುಂಬ ಡೌನ್ಲೋಡ್ ಮಾಡ್ಬೋದು. ಅದೇ ಥರ ಮತ್ತು ನಿಮ್ಮ ಯು ಎಸ್ ಬಿಗೆ ಕೂಡ ಅದನ್ನು ಕಾಪಿ ಮಾಡ್ಬೋದು. ತುಂಬ ಟೈಪ್ ಆಫ್ ಆ್ಯಪ್ಗಳೆಲ್ಲ ಇದೆ. ಮತ್ತು ನೀವು ಯು ಎಸ್ ಬಿ ಟು ಮ್ಯೂಸಿಕ್ ಫೋಟೋ ಫೋಲ್ಡರ್ ಯಾವುದನ್ನು ಬೇಕಾದರೂ ಓಪನ್ ಮಾಡಿ ನೋಡ್ಬೋದು. ಇದರಲ್ಲಿ ಯಾವ ಫ್ಯೂಚರ್ಸ್ ಇಲ್ಲ ಅಂತ ಇಲ್ಲ. ಮೊಬೈಲ್ ಅಂದರೆ ಒಂದು ಆ್ಯಂಡ್ರಾಯ್ಡ್ ಟಿ ವಿ ಅಂತಿದ್ರೆ ಕಂಪ್ಲೀಟ್ ಆ್ಯಂಡ್ರಾಯ್ಡ್ ಟಿ ವಿ ಇದು. ಹೆಚ್ ಡಿ ಎಮ್ ಐ ಮೂಲಕ ನಿಮಗೆ ನಮ್ಮದು ವಿಡಿಯೋಕಾನ್ ಡಿ ಟು ಎಚ್ ಅದರಿಂದ ವಿಡಿಯೋ ಅದು ಪಿಕ್ಚರ್ ಕ್ವಾಲಿಟಿಗಳನ್ನು ನೀವು ನೋಡ್ಬೋದು. ಹೀಗಿದೆ ಪಿಕ್ಚರ್ ಕ್ವಾಲಿಟಿ, ತುಂಬ ಕ್ಲಿಯರ್ ಅಂದರೆ ತುಂಬ ಕ್ಲಿಯರ್ ಇದೆ. ಯಾವ ಸೈಡಿಂದ ನೋಡಿದ್ರೂ ಒಂದೇ ಥರ ವ್ಯೂವಿಂಗ್ ಆ್ಯಂಗಲ್, ನಿಮಗೆ ಯಾವ ಥರ ಸೈಡಿಂದ ನೋಡಿದ್ರೂ ಕ್ಲೀನಾಗಿ ಒಂದೇ ಥರ ಕಾಣಿಸುತ್ತೆ.
ಆ್ಯಂಡ್ ನಿಮಗೆ ಈಗ ಸೌಂಡ್ ಹಾಕಿ ನಾನು ತೋರಿಸ್ತೀನಿ. ಸೌಂಡು ಅಷ್ಟೇ, ತುಂಬ ಕ್ಲಿಯರ್ ಅಂದರೆ ಕ್ಲಿಯರ್ ಇದೆ ಸೌಂಡು. ಸೌಂಡ್ ಪ್ಲೇ ಮಾಡಿ ತೋರಿಸ್ತೀನಿ. ಸಬ್ಸ್ಕ್ರೈಬ್ ಮಾಡಿ. ದಿನಕ್ಕೊಂದು ಅನ್ಬಾಕ್ಸಿಂಗ್ ನಾನು